भूभृते अनेकरूपरूपाय विष्णवे प्रभविष्णवे। ಸಹಸ್ರನಾಮದ ಸಮಸ್ತ ಪೂರ್ವಕವಾದ ವಂದನೆಗಳು. ಭಗವಂತನ ರೂಪಗಳ ಅನುಸಂಧಾನವನ್ನು ಮಾಡುವಾಗ ಅದೇ ಅನೇಕ ಗುಣಗಳು ಕೆಲವೊಂದು ಬಾರಿ ಮರುಕಳಿಸಿದಂತೆ ಕಾಣಿಸಿದರೂ ಕೂಡ ಇನ್ಯಾವುದೋ ಒಂದು ಹೊಸ ಅರ್ಥವನ್ನು ಅದು ಒಳಗೊಂಡಿರುತ್ತೆ. ಆದ್ದರಿಂದ ಎಲ್ಲ ಪದಗಳೂ ಕೂಡ ಗುಣವಾಚಕಗಳಾಗಿಯೇ ಭಗವಂತನನ್ನು ಪ್ರತಿಪಾದಿಸುತ್ತವೆ ಅನ್ನೋದನ್ನು ತಿಳಿಸುವ ರೀತಿಯಲ್ಲಿ ಆ ಮಾತುಗಳು ಕೆಲವೊಂದು ಬಾರಿ ಮರುಕಳಿಸಿದಂತೆ ಕಾಣುತ್ತೆ. ಆದರೆ ಅದಷ್ಟೇ ಅರ್ಥ ಅಲ್ಲ, ಇನ್ನೂ ಮುಖ್ಯವಾದ ಬೇರೆ ಬೇರೆ ಅಂಶಗಳನ್ನು ಬೇರೆ ದೃಷ್ಟಿಕೋನದಿಂದ ಕಂಡಾಗ ಅದು ಪ್ರಕಟಗೊಳ್ಳುತ್ತೆ ಅನ್ನುವ ಕಾರಣದಿಂದ ನಾವು ಅದನ್ನು ಗಮನಿಸಬೇಕು, ಅರ್ಥೈಸಿಕೊಳ್ಬೇಕು. ತ್ರಿಸಾಮ ಸಾಮಗಃ ಸಾಮ ಅನ್ನುವ ರೂಪಗಳನ್ನು ನಾವು ನೋಡಿದೆವು. ತ್ರಿಸಾಮ್ನೇ ನಮ ಸಾಮಗಾಯ ನಮ ಸಾಮಾಯ ನಮ ಸಾಮ್ನೇ ನಮ ಸಾಮ ಸಾಮನಿ ಸಾಮಾನಿ ಅನ್ನುವ ಶಬ್ದದ ಮೂಲಕ ಭಗವಂತನ ಸಾಮವೇದದ ಪ್ರತಿಪಾದ್ಯತ್ವವನ್ನು ಯಾಕೆ ಸಾಮ ಅಂತಷ್ಟು ಒತ್ತು ಕೊಟ್ಟು ಹೇಳಿದರು ಅಂದರೆ ವೇದಾನಾಂ ಸಾಮವೇದೋಸ್ಮಿ ಅಂತ ಹೇಳಿದ್ದಾನೆ ಅಂತ. ಅದಾದರೂ ಯಾಕೆ ಹೇಳ್ದ? ಋಕ್ ಯಜಸ್ಸುಗಳಿಗೆ ಇರುವ ಅಭಿಮಾನಿ ದೇವತೆಗಳು ಇಂದ್ರ ಸೂರ್ಯರು, ಸಾಮಕ್ಕೆ ಸಂಬಂಧಪಟ್ಟಂತ ಅಭಿಮಾನಿ ದೇವತೆ ಮಾರುತಿ ಪ್ರಾಣ. ಅದರಿಂದಾಗಿ ಪ್ರಾಣನ ಅನುಸಂಧಾನ ಅತ್ಯಂತ ಗಾಢವಾಗಿರುತ್ತೆ. ಅದರಿಂದಾಗಿ ಆ ದೃಷ್ಟಿಯಲ್ಲಿ ಪ್ರತಿಯೊಂದು ಅಕ್ಷರದ ಎಳೆಗಳಲ್ಲೂ ಭಗವದ್ವಾಚಕತ್ವವನ್ನು ಕಾಣುವ ಶಕ್ತಿ ಸಾಮಕ್ಕಿದೆ. ಅದರಿಂದ ಭಗವಂತನನ್ನ ಸಾಮ ಅನ್ನುವ ಶಬ್ದದಿಂದಲೇ ಗುರುತಿಸಿ ಹೇಳಿದ್ರು ಅಂತ ನಾವು ನೋಡಿ ಆಯಿತು. ನಿರ್ಬಾಣಂ ಭೇಷಜಂ ಫಿಷಕ್. ನಿರ್ಬಾಣಂ ಬಾಣ ಅಂತ ಸಂಸ್ಕೃತದಲ್ಲಿ ಶರೀರಕ್ಕೆ ಹೆಸರು. ನಿರ್ವಾಣ ಅನ್ನುವ ಶಬ್ದ ಇದೆ, ಬಳಸ್ತಾರೆ ಬಹಳ ಜನ. ಆದರೆ ಶಬ್ದ ಇರುವುದು ನಿರ್ಬಾಣ. ನಿರ್ವಾಣ ಅಂದರೆ ಏನೂ ಇಲ್ಲದೆ ಇರುವುದು ಅನ್ನುವ ಅರ್ಥದಲ್ಲಿ ನಿರ್ವಾಣ ಹೊಂದಿದರು, ನಾಶ ಹೊಂದಿದ್ರು ಅನ್ನುವ ಅರ್ಥದಲ್ಲಿ ನಿರ್ವಾಣ ಶಬ್ದ ಇದೆ. ಆದರೆ ಭಗವಂತನಿಗೆ ನಿರ್ವಾಣ ಅನ್ನುವ ಹೆಸರು ಉಭಯೋಃ ಅಭೇದಃ, ಅದು ಒಂದು ಅರ್ಥ ಇರಬಹುದು. ಬಾಣ ಶಬ್ದ ವೇದಗಳಿಗೂ ಅಂದ್ರೆ ನಮ್ಮನ್ನ ಭಗವಂತನ ಕಡೆಗೆ ಕೊಂಡೊಯ್ಯುವಂತಹ ಸಾಧನ ಅನ್ನುವ ಅರ್ಥದಲ್ಲಿದೆ. ಭಗವಂತನಿಗೆ ಈ ಜಗತ್ತನ್ನ ನಡೆಸ್ಲಿಕ್ಕೋಸ್ಕರ ಬಾಣವಾಗಲಿ, ಬಾಣ ಅಂದ್ರೆ ಶರೀರ ಅಂತ ಇಟ್ಕೊಂಡ್ರೆ ಶರೀರವಾಗಲಿ ವೇದಗಳಾಗಲಿ ಬೇಕಿಲ್ಲ. ಯಾಕೆಂದ್ರೆ ಅವನಿಗೆ ಇನ್ನೊಂದು ಲಕ್ಷ್ಯ ಇಲ್ಲ. ನಮ್ಗೆ ಶರೋಹಿ ಆತ್ಮ ಬ್ರಹ್ಮತ ಲಕ್ಷ್ಯ ಮುಚ್ಚತೆ ಅಂತ ಆತ್ಮ ಬಾಣ. ಆತ್ಮ ಅಂದ್ರೆ ಮನಸ್ಸು ಅಥವಾ ಶರೀರ ಅಥವಾ ವೇದ. ಬ್ರಹ್ಮ ತಲ್ಲಕ್ಷ್ಯಂ, ಅವನೇ ಎಲ್ಲರಿಗೂ ಲಕ್ಷ್ಯವಾಗ್ತಾನೆ ಹೊರತು ಅವನಿಗೊಂದು ಲಕ್ಷ್ಯ ಅಂತ ಇಲ್ಲ. ಅದರಿಂದಾಗಿ ಅವನಿಗೆ ವೇದಗಳು ಬೇಕಾಗಿಲ್ಲ. ಬಾಣ ಅಂತ ಯಾಕೆ ಹೆಸರು? ಶರೀರಕ್ಕೆ ಬ ಕಾಮನೆ ಅಂತ ಧಾತು, ಬಯಸಿದ್ದನ್ನ ಪಡೀಲಿಕ್ಕೆ ಆಗುವಂಥದ್ದು. ನಮ್ಗೆ ಕಣ್ಣಿನಿಂದ, ಕಿವಿಯಿಂದ, ಮೂಗಿನಿಂದ, ಬಾಯಿಯಿಂದ, ಚರ್ಮದಿಂದ, ಪ್ರತಿಯೊಂದರಿಂದಲೂ ಕೂಡ ಬಯಸಿದ್ದನ್ನ ರುಚಿ, ಸ್ಪರ್ಶ, ರೂಪ ಇತ್ಯಾದಿಗಳನ್ನ ಕಾಣುವುದಕ್ಕೆ ಶರೀರ ಬೇಕು. ಅದರಿಂದಾಗಿ ನಮ್ಗೆ ಬಾಣ ಅಂದ್ರೆ ನಮ್ಗೆ ಬೇಕಾದ ಸವಲತ್ತನ್ನ ಪಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿದಾಗ
ಅನುಕೂಲವಾಗತ್ತೆ ಅನ್ನುವ ಕಾರಣಕ್ಕಾಗಿ ಅದನ್ನು ಬಾಣ ಅನ್ನುವ ಶಬ್ದದಿಂದ ಹೇಳಿದರು. ಆದರೆ ಭಗವಂತನಿಗೆ ಕಣ್ಣು ಮೂಗು ಬಾಯಿ ಇತ್ಯಾದಿ ಇಂದ್ರಿಯಗಳಿಂದ ನಮ್ಮ ಹಾಗೆ ಲೌಕಿಕ ಸುಖಗಳನ್ನು ಅನುಭವಿಸಬೇಕಾದ ಅವಶ್ಯಕತೆ ಇಲ್ಲ. ಆದ್ರಿಂದಾಗಿ ಅವನನ್ನು ನಿರ್ಬಾಣ, ನಮ್ಮ ಶರೀರಕ್ಕಿಂತ ಬೇರೆಯದೇ ಆದ ಭೌತಿಕ ದೇಹ ರಹಿತತ್ವ ಅನ್ನೋದು ಭಗವಂತನ ಗುಣ. ಅದು ನಮಗೆ ಸಾಮಾನ್ಯ ಶರೀರ ಇಲ್ಲದೆ ಇದ್ದಾಗ ಯಾವ ಸಾಧನೆಯನ್ನು ಮಾಡಲಿಕ್ಕಾಗಲ್ಲ. ಶರೀರ ಇದ್ದಾಗ ಅಧ್ಯಯನ, ಕರ್ಮಾಂಗಗಳು, ಅನುಷ್ಠಾನ, ಸಹಾಯ ಅಥವಾ ಶಾಸ್ತ್ರೀಯ ಬೇರೆ ಬೇರೆ ಚಟುವಟಿಕೆಗಳಲ್ಲಿ ತೊಡಗಲಿಕ್ಕಾಗತ್ತೆ. ಅದರಿಂದಾಗಿ ಅದು ಬಾಣ. ಶರೀರ ಇಲ್ಲದೆ ಇದ್ದಾಗ ಸ್ವಾತಂತ್ರ್ಯ ಇರುತ್ತೆ, ಶರೀರದ ಬಂಧನ ಇರುವುದಿಲ್ಲ ಸತ್ಯ. ಆದರೆ ಯಾವುದೇ ರೀತಿಯಾದ ಬೆಳವಣಿಗೆಗೆ ಬೇಕಾದ ಮುಂದಿನ ಹೆಜ್ಜೆಯನ್ನು ಇಡ್ಲಿಕ್ಕಾಗುವುದಿಲ್ಲ. ಅದಕ್ಕೋಸ್ಕರ ಜೀವಿಗಳು ನಿರಂತರ ಶರೀರಕ್ಕಾಗಿ ಹಾತೊರೆಯುತ್ತವೆ. ಶರೀರ ಬಂದ ಮೇಲೆ ಅದರ ಮಿತಿಯಿಂದಾಗಿ ಕೆಲವೊಮ್ಮೆ ಅದಕ್ಕಿರುವ ಸಾಮರ್ಥ್ಯ ಕುಂಠಿತವಾದಂತೆ ಅನ್ನಿಸಿದ್ರೂ ಕೂಡ ಶರೀರ ಇರುವುದರಿಂದಲೇನೆ ಶರೀರ ಮಾಧ್ಯಮ ಖಲು ಧರ್ಮ ಸಾಧನಂ, ಶರೀರವೇ ನಿಜವಾಗಿ ಧರ್ಮವನ್ನು ಮಾಡಲಿಕ್ಕೆ, ಶಾಸ್ತ್ರದ ಹೆಚ್ಚಿನ ಅರಿವನ್ನು ಪಡೀಲಿಕ್ಕೆ ಸಾಧಕವಾದಂತಹ ಅಂಶ. ಅದರಿಂದ ನಮಗೆ ಅದಿಲ್ಲದೆ ಇದ್ರೆ ಏನು ಬೆಳಿಲಿಕ್ಕಾಗಲ್ಲ. ಭಗವಂತನಿಗೂ ಹಾಗೇನೆ. ರಾಮನ ಕಥೆಯನ್ನು ಹೇಳುವಾಗ ರಾಮ ಲಕ್ಷ್ಮಣ ಭರತ ಶತ್ರುಘ್ನರು ಬೆಳೆದರು ಅಂತ ಹೇಳ್ತಾ ಅಲ್ಲಿ ಒಂದು ವಾಕ್ಯವನ್ನ ಹಾಕ್ತಾರೆ, ಲೋಕದ ದೃಷ್ಟಿಯಿಂದ ಬೆಳೆದಂತೆ ಕಂಡರು ಅಂತ. ಅವರಿಗೊಸ್ತಃ ಬೆಳವಣಿಗೆ ಅಂತ ಇದೆಯಾ? ಯಾವುದು ಮೊದಲು ಇರುವುದಿಲ್ವೋ ಅದನ್ನ ಪಡೆದಾದ್ರೆ ಅದನ್ನ ಬೆಳವಣಿಗೆ ಅಂತ ಹೇಳುದು. ಯಾವುದೋ ಮೊದಲೊಮ್ಮೆ ಇಲ್ಲ ಅಂತಾಗುವುದು ದೋಷ ಉಳ್ಳವರಲ್ಲಿ ಮಾತ್ರ, ಮಿತಿ ಉಳ್ಳವರಲ್ಲಿ ಮಾತ್ರ, ಅಪೂರ್ಣತೆ ಕಾಡುವವರಲ್ಲಿ ಮಾತ್ರ. ಭಗವಂತನಿಗೆ ಮತ್ತೆ ಶರೀರ ಬರುವುದು, ಬೆಳೆಯುವುದು, ಶಿಕ್ಷಣ ಸಿಗುವುದು, ಯಾವುದೋ ಒಂದು ಜನರ ಸಹಾಯದಿಂದಾಗಿ ಯುದ್ಧದಲ್ಲಿ ಜಯಿಸುವುದು, ಇದೆಲ್ಲ ನಮ್ಮ ದೃಷ್ಟಿಯಿಂದ ಆತನಿಗೆ ಆಗಬೇಕಾದ ಕಾರ್ಯಗಳು. ಆದರೆ ಅವನು ನಿರ್ಬಾಣನಾದ್ರಿಂದಾಗಿ ಈ ಯಾವುದೇ ರೀತಿಯ ನಮ್ಮ ಅನುಕೂಲತೆಗಳಿಗೆ ಬೇಕಾದ ರೀತಿಯ ಶರೀರದ ಬಳಕೆ ಏನಿದೆ ಇದು ಬೇಕಿಲ್ಲ ಅನ್ನೋದು ಭಗವಂತನಿಗೆ ನಿರ್ಬಾಣ ಅನ್ನುವ ಶಬ್ದದಿಂದ ನಾವು ತಿಳಿಯಬೇಕಾದ ಅಂಶ. ಒಟ್ಟು ತಾತ್ಪರ್ಯ ನಾವು ತಿಳ್ಕೊಳ್ಬೇಕಾದದ್ದು, ನಮ್ಗೆ ಈ ಶರೀರದಿಂದ ಏನೇನು ದುಃಖ ಇದೆ, ಅದು ಮಾನಸಿಕ ಇರಬಹುದು, ದೈಹಿಕ ಇರಬಹುದು, ತಾಪತ್ರಯಗಳಿಂದ ರಹಿತನಾದವ. ನಿರ್ಬಾಣ ಶಬ್ದದಿಂದ ನಾವು ಸದಾ ದೇವರ ಗುಣವನ್ನು ನೆನಪಿಸಿಕೊಳ್ಬೇಕಾದದ್ದು ರಕ್ತ, ಮಾಂಸ, ಕೀವು, ಆಯಾಸ, ಕಣ್ಣೀರು, ಕಿವಿನೋವು ಅಥವಾ ಇಂಥ ಯಾವುದೇ ತರದ ದೈಹಿಕವಾದ ಅಲರ್ಜಿಯಿಂದಾಗಿ ಆಗಬಹುದಾದ ವೇದನೆಗಳಿಂದ ಕೂಡದವನು ಎಂದು ಇಂಥ ಅನರ್ಥಗಳು, ಆಯಾಸ, ಅನಾಹುತಗಳು ಆತನಿಗೆ ಇಲ್ಲ. ಅದರಿಂದಾಗಿ ಅವನನ್ನು ನಿರ್ಬಾಣ ಅಂತ ಕರೆದ್ರು. ನಮಗೆ ಆ ರೀತಿ ಶಾರೀರಿಕ ದೋಷರಹಿತನಾದವ ಅಂತ ಭಗವಂತನನ್ನು ಚಿಂತಿಸುವುದರಿಂದ ನಮ್ಮ ಶರೀರದಲ್ಲೂ ಇರುವ ದೋಷಗಳು ಪರಿಹಾರ ಆಗುತ್ತೆ. ಅದರ ಜೊತೆಗೆ ಈ ಶರೀರ ರಹಿತವಾದ ಸಾಧನೆ ಮಾಡಿ ಶರೀರವನ್ನು ಕಳಚಿಕೊಳ್ಬೇಕು ಅಂತ ಏನು ಒಂದು ಗುರಿ ಇದೆ, ಅದಕ್ಕೆ ಬೇಕಾದ ಪೋಷಕ ಅಂಶಗಳು ಅಧ್ಯಯನದಲ್ಲಾಗಲಿ ಮಾನಸಿಕ ಬಲದಲ್ಲಾಗಲಿ ಹೆಚ್ಚುತ್ತಾ ಹೋಗುತ್ತೆ ಅನ್ನುವುದು ನಿರ್ಬಾಣ ಅನ್ನುವ ಶಬ್ದದಿಂದ ನಾವು ತಿಳ್ಕೊಳ್ಬೇಕು. ಭೇಷಜಂ, ಭೇಷಜ ಅಂತ ದೇವರಿಗೆ ಹೆಸರು. ಭೇಷಜ ಅಗ್ನಿಹಿ ಹಿಮಸ್ಯ ಭೇಷಜಂ, ಚಳಿಗೆ ಬೆಂಕಿಯು ಮದ್ದು ಅಂತ ಕೇಳ್ತೇವೆ ನಾವು ಶಬ್ದವನ್ನ. ಭಗವಂತ ಮದ್ದಿನಲ್ಲಿ ತುಂಬಿದವ, ಅದರಿಂದಾಗಿ ಅವನು ಮದ್ದು ಅಂತ ಒಂದು ಅರ್ಥ ಇಟ್ಕೊಳ್ಳಿ. ಭೇಷಜಗತಃ ಭೇಷಜಃ ಭೇಷಜಂ,
ಮದ್ದಿನಲ್ಲಿ ಕೂಡಿಕೊಂಡ ಔಷಧೀಯ ಗುಣಗಳಿಂದ ತುಂಬಿದವ, ಆ ಔಷಧೀಯ ಗುಣವನ್ನ ತುಂಬುವವ. ಬಹಳ ಮುಖ್ಯವಾಗಿ ಬರೀ ಶಾರೀರಿಕವಾದ ಮಾನಸಿಕವಾದ ರೋಗಗಳಿಗೆ ಮದ್ದಲ್ಲವನು. ವೈದ್ಯೋ ನಾರಾಯಣೋ ಹರಿ, ಎಂಥ ವೈದ್ಯ ಭವರೋಗ ವೈದ್ಯ. ಅದನ್ನಾಗಿ ಭವರೋಗಸ್ಯ ಭೇಷಜತ್ವಂ ತಸ್ಮಿನ್ ಅನ್ನುವ ಕಾರಣಕ್ಕಾಗಿ ಆತನನ್ನ ಭೇಷಜ ಅನ್ನುವ ಶಬ್ದದಿಂದ ಹೇಳಿದರು. ಇನ್ನು ಭ ಅಂದ್ರೆ ನಕ್ಷತ್ರಗಳು. ನಕ್ಷತ್ರಗಳು ಇವನನ್ನ ಬಯಸ್ತಾವೆ, ಇವನ ಅಸ್ತಿತ್ವವನ್ನ ಬಯಸ್ತಾವೆ. ಅಂದ್ರೆ ಶಿಂಶುಮಾರ ಅನ್ನುವ ರೂಪದಿಂದ ಇಡೀ ಜಗತ್ತಿನ ಎಲ್ಲದರ ನಿರ್ವಹಣೆಯನ್ನು ನಡೆಸ್ತಾನೆ. ಅದರಿಂದಾಗಿ ಭಾನಿ ಇಷ್ಯತಿ, ಅದರಿಂದಾಗಿ ಭೇಷ ಅನ್ನುವ ಶಬ್ದ. ನಕ್ಷತ್ರಗಳನ್ನು ಬಯಸುತ್ತಾನೆ ಲೋಕದ ಅಸ್ತಿತ್ವವನ್ನು ನಡೆಸಲಿಕ್ಕೋಸ್ಕರ. ಅಲ್ಲಿ ಅವನು ಬೇರೆ ಬೇರೆ ಸಂದರ್ಭದಲ್ಲಿ ವ್ಯಕ್ತವಾಗ್ತಾನೆ, ಅದರಿಂದಾಗಿ ಅವನನ್ನ ಭೇಷಜ ಅಂತ ಕರೀತಾರೆ. ಇನ್ನೂ ಒಂದು ಸೂಕ್ಷ್ಮವಾದ ಅರ್ಥವನ್ನ ಗಮನಿಸುವುದಾದ್ರೆ, ಅಂದ್ರೆ ರೋಹಿಣಿ ನಕ್ಷತ್ರದಲ್ಲಿ ಹುಟ್ಟಿದ, ರಾಮನಾಗಿ ಪುನರ್ವಸು ನಕ್ಷತ್ರದಲ್ಲಿ ಹುಟ್ಟಿದ ಅಂತ, ಈ ರೀತಿ ನಕ್ಷತ್ರಗಳನ್ನ ಬಯಸಿ ಅಲ್ಲಿ ಅವತರಿಸಿದ ಅಂತ ಒಂದು ಅಭಿಪ್ರಾಯ. ಆದ್ರೆ ನಕ್ಷತ್ರಗಳು ಬಯಸುವುದು ಯಾರನ್ನ? ಮುಖ್ಯವಾಗಿ ಚಂದ್ರ ತಾರಾಪತಿ, ಆದ್ರಿಂದಾಗಿ ಭೇಷ ಅಂದ್ರೆ ಚಂದ್ರ, ಚಂದ್ರಗತನಾದ ರೂಪ ಭೇಷಜಂ ಅನ್ನೋದು ಸೋಮೋ ಭೂತ್ವಾರ ಸಾತ್ಮಕ ಅಂತ ನಾವು ಗೀತೆಯಲ್ಲೂ ಕೂಡ ಕೇಳ್ತೇವೆ. ಚಂದ್ರೋಘಕಾಂತಿ ಮಮಿತೋರು ಕರೇರ್ಜಗಂತಿ ಸಂಜೀವಯಂತ ಮಮಿತಾತ್ಮ ಸುಖಂ ಪರೇಶಂ ಶಶಿಬಿಂಬ ಸಂಸ್ಥಂ ಅಂತ ಉಪಾಸನೆಗಳಲ್ಲಿ ಬಹಳ ಮುಖ್ಯವಾಗಿ ಅಗ್ನಿಮಂಡಲ, ಸೂರ್ಯಮಂಡಲ, ಸೋಮಮಂಡಲ ಅಂತ ಮೂರು ಮಂಡಲಗಳನ್ನು ಗುರುತಿಸುವಾಗ ಅದರಲ್ಲಿ ಕೆಲವು ವಿಶೇಷ ಉಪಾಸನೆಗಳನ್ನು ಸೋಮಮಂಡಲದಲ್ಲಿ ಹೇಳ್ತಾರೆ. ಅದರಲ್ಲೂ ಭೇಷಜಕ್ಕೆ ಸಂಬಂಧಪಟ್ಟಂತೆ ಔಷಧೀಯ ಗುಣಗಳನ್ನು ಚಂದ್ರಮಂಡಲದಲ್ಲಿ ಇದ್ದು ಮರಗಳಲ್ಲಿ ತುಂಬುವವನಾಗಿ ಭಗವಂತನೇ ಇದ್ದಾನೆ. ಅದರಿಂದಾಗಿ ಚಂದ್ರಗತನಾಗಿ ಭೇಷಜ, ಔಷಧೀಯ ಗುಣಗಳನ್ನು ಮರಗಳಲ್ಲಿ ಗಿಡಗಳಲ್ಲಿ ಯಾವ ಮದ್ದಿನ ವಸ್ತುಗಳಿವೆಯೋ ಅದರಲ್ಲಿ ಆ ಗುಣವನ್ನು ತುಂಬುವ ಶಕ್ತಿಯಾಗಿ ಭಗವಂತ ಭೇಷಜನಾಗಿ ನಿಂತಿದ್ದಾನೆ. ಅದರಿಂದಾಗಿ ಈ ನಾಮದ ಅನುಸಂಧಾನದಿಂದ ಯಾವುದೇ ವಸ್ತುವಿನಲ್ಲಿರುವ ಔಷಧೀಯ ಗುಣ ನಮಗೆ ಸರಿಯಾಗಿ ಉಪಯೋಗಕ್ಕೆ ಬಂದು ಆರೋಗ್ಯದಾಯಕವಾಗತ್ತೆ ಅನ್ನುವ ಕಾರಣಕ್ಕಾಗಿ ಭಗವಂತನನ್ನ ಭೇಷಜಾಯ ನಮಃ ಅಂತ ಚಿಂತಿಸಬೇಕು. ಭಿಷಕ್ ಕೇವಲ ಮದ್ದಿನಲ್ಲಿ ಮಾತ್ರ ಅಲ್ಲ, ಮದ್ದನ್ನು ಕೊಡುವ ಕೈಗುಣವೂ ಕೂಡ ಆತನದ್ದೇ. ಭಿಷಕ್ ಅಂದ್ರೆ ಮದ್ದು ಕೊಡುವವ, ಭವರೋಗ ವೈದ್ಯ ಅಂತ ನಾವಾಗ್ಲೇ ಗಮನಿಸಿದೆವು. ಬೇಕಾದಷ್ಟು ರೀತಿಯ ರೋಗಗಳಿವೆ. ಅದು ಕೇವಲ ಶಾರೀರಿಕ ಮಾನಸಿಕ ಅನ್ನುವುದರ ಜೊತೆಗೆ ಸಮಾಜಕ್ಕೆ ಕೆಲವೊಮ್ಮೆ ತೊಂದರೆ ಆಗುತ್ತೆ, ಅದು ಸಮಾಜಕ್ಕೆ ಬಂದ ರೋಗ. ಆರ್ಥಿಕವಾಗಿ ಏರಿಳಿತ ಆಗುತ್ತೆ, ಅದು ಆರ್ಥಿಕ ರೋಗ. ಸಂಸ್ಕೃತಿಯ ದೃಷ್ಟಿಯಿಂದ ಹೀನರಾಗ್ತೇವೆ, ಅದು ಸಾಂಸ್ಕೃತಿಕ ರೋಗ. ಅಧ್ಯಾತ್ಮದಲ್ಲಿ ಹಿಂದೆ ಬೀಳುತ್ತೇವೆ. ಈ ರೀತಿ ಯಾವುದೇ ತರದ ರೋಗಗಳು ಒದಗಿದಾಗಲೂ ಅದು ಧರ್ಮವಾಗಲಿ, ಅಧ್ಯಾತ್ಮವಾಗಲಿ, ಶಿಕ್ಷಣವಾಗಲಿ, ರಕ್ಷಣೆಯಾಗಲಿ, ರಾಜಕೀಯವಾಗಲಿ, ಸಂಸ್ಕೃತಿಯಾಗಲಿ, ಯಾವುದೇ ದೃಷ್ಟಿಯಿಂದಲೂ ಕೂಡ ಭಗವಂತ ಮತ್ತೆ ಮತ್ತೆ ಅವತರಿಸಿ ಬರುವ ಮೂಲಕ ಆ ಎಲ್ಲ ಕ್ಷೇತ್ರಗಳಲ್ಲೂ ಉಂಟಾದ ಕೊರತೆಯನ್ನು ನೀಗಿ ಭಿಷಕ್ ಅನ್ನುವ ಶಬ್ದದಿಂದ ವ್ಯವಸ್ಥೆಯನ್ನು ಮತ್ತೆ ಮೂಲಕ್ಕೆ ತಂದು ನಿಲ್ಲಿಸ್ತಾನೆ, ದಾರಿ ಕೆಟ್ಟದ್ದನ್ನ ಮತ್ತೆ ಟ್ರ್ಯಾಕಿಗೆ ತರ್ತಾನೆ. ಅದರಿಂದಾಗಿ ಆತನನ್ನ ಭಿಷಕ್ ಅನ್ನುವ ಶಬ್ದದಿಂದ ಹೇಳಿದ್ರು. ಆಯಾ ಕೊರತೆಗಳನ್ನ ಕಾಲಕಾಲಕ್ಕೆ ಮರೆತು ಹೋದದ್ದನ್ನ ಇಮಂ ವಿವಸ್ವತೆ ಯೋಗಂ ಅಂತ ಹೇಳುವಾಗ ಯೋಗೋ ನಷ್ಟ ಪರಂತಪ, ಈ ನಾನು ಹೇಳ್ತಾ ಇರುವ ಆತ್ಮನಿತ್ಯತ್ವವಾದದ ಪ್ರತಿಯೊಂದು ಸಂಗತಿಯು ಕೂಡ ಗೀತೆಯಲ್ಲಿ ಏನು ಬಂದಿದೆ ಅದು ಮೊದಲಿನಿಂದಲೂ
ಲೋಕದಲ್ಲಿತ್ತು. ಆದರೆ ಮಧ್ಯದಲ್ಲಿ ಮರೆಯಾಯಿತು. ಅದಕ್ಕಾಗಿ ಮತ್ತೆ ಮರೆತು ಹೋದ ಸಂಗತಿಯನ್ನೇ ಮರಳಿ ಸ್ಥಾಪಿಸುವುದಕ್ಕಾಗಿ ನಾನು ಬಂದಿದ್ದೇನೆ ಅಂತ ಕೃಷ್ಣ ಗೀತೆಯ ಪೂರ್ವೇತಿಹಾಸವನ್ನ ಹೇಳಿ ಆ ಎಲ್ಲ ಪೂರ್ವದಲ್ಲಿ ಕಲಿತ ಪರಂಪರೆಯನ್ನ ನೆನೆದು ಅದನ್ನೇ ಮತ್ತೆ ನಾನು ನಿನಗೆ ಬೋಧಿಸ್ತಾ ಇದ್ದೇನೆ, ಇದು ಯಾವತ್ತೂ ಇಲ್ಲದ ಒಂದು ಹೊಸ ಸಂಗತಿಯನ್ನ ಈ ಯುದ್ಧದಲ್ಲಿ ಭಾಗವಹಿಸುವುದಕ್ಕಾಗಿ ಮಾತ್ರ ಹೇಳ್ತಾ ಇರುವುದಲ್ಲ ಅಂತ ಅವನ ಮನಸ್ಸಿನಲ್ಲಿರುವ ಏನೇನೋ ನನ್ನವರು ಇನ್ನೇನೋ ಆ ಸ್ವಾರ್ಥ ಬೇಡವಾದ ಚಿಂತನೆಗಳೆಲ್ಲ ಇದ್ದ ರೋಗವನ್ನು ಪರಿಹರಿಸಿ ಮಾನಸಿಕ ತಜ್ಞನಾಗಿ ಭಿಷಕ್ ಅನ್ನುವ ಶಬ್ದದಿಂದ ಅರ್ಜುನನಿಗೆ ಟ್ರೀಟ್ಮೆಂಟ್ ಕೊಟ್ಟವ. ನಮಗೂ ಕೂಡ ಇವತ್ತಿಗೂ ಆ ಗೀತೆಯ ಮೂಲಕವೇ ಅಥವಾ ಇಂತಹ ಅನೇಕ ಶಾಸ್ತ್ರದ ಮಾತುಗಳ ಮೂಲಕವೇ ಮಾನಸಿಕವಾದ ಅಧ್ಯಾತ್ಮದ ಮೂರು ರೀತಿಯ ಆದಿದೈವಿಕ ಆದಿಭೌತಿಕ ಆಧ್ಯಾತ್ಮಿಕ ರೋಗಗಳನ್ನ ಪರಿಹರಿಸುವ ಭಿಷಕ್ಕಾಗಿ ಭಗವಂತ ಅನುಗ್ರಹಿಸ್ತಾನೆ. ಅದರಿಂದ ಅವನನ್ನ ಭಿಷಜೇ ನಮಃ ಅಂತ ಪ್ರಾರ್ಥಿಸಬೇಕು. ಇದರ ಮುಂದೆ ಸನ್ಯಾಸ ಕೃಚ್ಛಮ ಶಾಂತ ಅನ್ನುವ ರೂಪಗಳ ಅನುಸಂಧಾನ ಇದೆ. ಮತ್ತೆ ಅದನ್ನ ನಾಳೆಯ ಚಿಂತನೆಯಲ್ಲಿ ಗಮನಿಸೋಣ ಅಂತ ಹೇಳ್ತಾ ಶ್ರೀಕೃಷ್ಣಾರ್ಪಣಮಸ್ತು.